ನಮಸ್ಕಾರ ಸ್ನೇಹಿತರೆ, ಜಿ ಕೆ ಮಾರ್ಗದರ್ಶಿ ಚಾನಲ್ಗೆ ಸ್ವಾಗತ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ದಿನನಿತ್ಯದ ಮಾಹಿತಿಗಾಗಿ ಪಕ್ಕದಲ್ಲಿನ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಇವತ್ತಿನ ದಿವಸ ಕಾಗುಣಿತ ಅಥವಾ ಗುಣಿತಾಕ್ಷರಗಳ ಕುರಿತು ನೋಡೋಣ. ವ್ಯಂಜನಗಳು ಮತ್ತು ಸ್ವರಗಳು ಸೇರಿ ಉಂಟಾಗುವ ಹೊಸ ಅಕ್ಷರಗಳೇ ಕಾಗುಣಿತ ಅಥವಾ ಗುಣಿತಾಕ್ಷರಗಳು. ಈ ಒಂದು ಚಿತ್ರದ ಮೂಲಕ ಅದನ್ನು ತಿಳಿಯೋಣ. ವ್ಯಂಜನ, ಸ್ವರ, ಗುಣಿತಾಕ್ಷರ, ಸ್ವರಚಿಹ್ನೆ, ಸ್ವರಚಿಹ್ನೆಯ ಹೆಸರು. ಕ ಪ್ಲಸ್ ಅ ಗುಣಿತಾಕ್ಷರ ಕ, ಸ್ವರಚಿಹ್ನೆ ತಲೆಕಟ್ಟು. ಕ ಪ್ಲಸ್ ಅ ಕ ಸ್ವರಚಿಹ್ನೆ ಇಳಿ. ಕ ಪ್ಲಸ್ ಇ ಕಿ ಸ್ವರಚಿಹ್ನೆ ಗುಡಿಸು. ಕ ಪ್ಲಸ್ ಇ ಕಿ ಸ್ವರಚಿಹ್ನೆ ಗುಡಿಸು ದೀರ್ಘ. ಕ ಪ್ಲಸ್ ಉ ಕು ಸ್ವರಚಿಹ್ನೆ ಕೊಂಬು. ಕ ಪ್ಲಸ್ ಉ ಕು ಸ್ವರಚಿಹ್ನೆ ಕೊಂಬು ಗಿಳಿ. ಕ ಪ್ಲಸ್ ರು ಕೃ ಸ್ವರಚಿಹ್ನೆ ವಟರ ಸುಳಿ. ಕ ಪ್ಲಸ್ ಎ ಕೆ ಸ್ವರಚಿಹ್ನೆ ಏತ್ವ. ಕ ಪ್ಲಸ್ ಎ ಕೆ ಸ್ವರಚಿಹ್ನೆ ಏತ್ವ ದೀರ್ಘ. ಕ ಪ್ಲಸ್ ಐ ಕೈ ಸ್ವರಚಿಹ್ನೆ ಐತ್ವ. ಕ ಪ್ಲಸ್ ಒ ಕೋ ಸ್ವರಚಿಹ್ನೆ ಓತ್ವ. ಕ ಪ್ಲಸ್ ಒ ಕೋ ಸ್ವರಚಿಹ್ನೆ ಓತ್ವ ದೀರ್ಘ. ಕ ಪ್ಲಸ್ ಔ ಕೌ ಅವುಗೆ ಬಳ್ಳಿ ಅಂತಲೂ ಕರೆಯುತ್ತಾರೆ. ಉದಾಹರಣೆಗೆ ದೇವಾಲಯ ಇದನ್ನು ಬಿಡಿಸಿ ಬರೆದಾಗ ದ ಪ್ಲಸ್ ಎ ಪ್ಲಸ್ ವ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಅ ಪ್ಲಸ್ ಯ ಪ್ಲಸ್ ಅ ದೇವಾಲಯ. ಮೈಸೂರು ಬಿಡಿಸಿ ಬರುವ ಕ್ರಮ ಮ ಪ್ಲಸ್ ಐ ಪ್ಲಸ್ ಸ ಪ್ಲಸ್ ಉ ಪ್ಲಸ್ ರ ಪ್ಲಸ್ ಉ. ಅಮೇರಿಕ ಇದನ್ನು ಬಿಡಿಸಿ ಬರೆದಾಗ ಅ ಪ್ಲಸ್ ಮ ಪ್ಲಸ್ ಎ ಪ್ಲಸ್ ರ ಪ್ಲಸ್ ಇ ಪ್ಲಸ್ ಕ ಪ್ಲಸ್ ಅ. ಭಕ್ತ ಇದನ್ನು ಬಿಡಿಸಿ ಬರೆದಾಗ ಬ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ. ಸ್ತ್ರೀ ಇದನ್ನು ಬಿಡಿಸಿ ಬರೆದಾಗ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ. ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು. ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಸ್ವರವು ಸ್ವರ ಸೇರಿ ಆಗ ಒಂದು ಅಕ್ಷರವು ಒಟ್ಟಾಗಿ ಬರುವುದೇ ಸಂಯುಕ್ತಾಕ್ಷರ. ಉದಾಹರಣೆಗೆ ಅಕ್ಕ ಅಣ್ಣ. ಸಂಯುಕ್ತಾಕ್ಷರಗಳಲ್ಲಿ ಎರಡು ಪ್ರಕಾರಗಳು, ಒಂದು ಸಜಾತಿ ಸಂಯುಕ್ತಾಕ್ಷರಗಳು, ಎರಡು ವಿಜಾತಿ ಸಂಯುಕ್ತಾಕ್ಷರಗಳು. ಸಜಾತಿ ಸಂಯುಕ್ತಾಕ್ಷರಗಳು, ಒಂದು ಅಕ್ಷರದ ಕೆಳಗಡೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬಂದರೆ ಅದನ್ನು ಸಜಾತಿ ಸಂಯುಕ್ತಾಕ್ಷರ ಎನ್ನುವರು. ಉದಾಹರಣೆಗೆ ಅಪ್ಪ ಅಮ್ಮ ತಮ್ಮ ಅಣ್ಣ ಅಕ್ಕ ಅಜ್ಜ ಅಜ್ಜಿ. ಇಲ್ಲಿ ನೋಡಬೇಕಾದರೆ ಅಪ್ಪ ಪ ಕೆಳಗಡೆ ಪ, ಅಮ್ಮ ಮ ಕೆಳಗಡೆ ಮ, ತಮ್ಮ ಮ ಕೆಳಗಡೆ ಮ. ಈ ರೀತಿಯಾಗಿ ಅದೇ ರೀತಿಯ ಅದೇ ಅಕ್ಷರಗೂ ಒತ್ತಕ್ಷರವಾಗಿ ಬಂದರೆ ಅದನ್ನು ಸಂಯುಕ್ತಾಕ್ಷರ ಎನ್ನುವರು. ವಿಜಾತಿ ಸಂಯುಕ್ತಾಕ್ಷರ, ಒಂದು ಅಕ್ಷರದ ಕೆಳಗಡೆ ಬೇರೊಂದು ಅಕ್ಷರ ಒತ್ತಕ್ಷರವಾಗಿ ಬಂದರೆ ಅದನ್ನು ವಿಜಾತಿ ಸಂಯುಕ್ತಾಕ್ಷರ ಎನ್ನುವರು. ಉದಾಹರಣೆಗೆ ಅಕ್ಷರ ಪುಸ್ತಕ ವಿದ್ಯೆ ಜ್ಞಾನ ವೃಕ್ಷ ಸ್ವರ. ಇಲ್ಲಿ ಗಮನಿಸಬೇಕಾದರೆ ಅಕ್ಷರ ಇಲ್ಲಿ ಕ ಕೆಳಗಡೆ ಕ್ಷ ಅದ ಒತ್ತಕ್ಷರ ಬಂದಿದೆ, ಪುಸ್ತಕ ಸ ಕೆಳಗಡೆ ತ ಒತ್ತಕ್ಷರ ಬಂದಿದೆ. ಹೀಗೆ ಬೇರೆ ಅಕ್ಷರಗಳ ಬೇರೆ ಅಕ್ಷರವು ಒತ್ತಕ್ಷರವಾಗಿ ಬಂದಿರೋದನ್ನು ವಿಜಾತಿ ಸಂಯುಕ್ತಾಕ್ಷರ ಎನ್ನುವರು. ಒತ್ತಕ್ಷರಗಳು ಯಾವಾಗಲೂ ವ್ಯಂಜನಗಳಾಗಿರುತ್ತವೆ. ಧನ್ಯವಾದಗಳು ಸ್ನೇಹಿತರೆ.